ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಮಾರ್ಚ್ನಲ್ಲೇ ಕೃಷ್ಣಾ ನದಿಗೆ ನೀರು ಬಿಡುವಂತೆ ವಿನಂತಿ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿ ಮಾರ್ಚ್ನಲ್ಲಿ ಕೃಷ್ಣಾ ನದಿಗೆ ನೀರು ಬಿಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಎರಡು ಟಿಎಂಸಿ ನೀರು ಬಿಡಲು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ನೀರು ಬಂದಿದೆಯಾದರೂ ಕೂಡ ಅದು ಓವರ್ಫ್ಲೋ ಆಗಿ ಬಂದಿರುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದೊಂದಿಗೆ ನೀರು ಬಿಡುವ ಕುರಿತು ಒಪ್ಪಂದ ಆಗಿಲ್ಲ, ಹಣ ಕೊಟ್ಟು ನೀರು ತರಬೇಕಾದ ಪರಿಸ್ಥಿತಿ ಜಿಲ್ಲೆಯಲ್ಲಿ ಇಲ್ಲ ಅಂಥೇಳಿ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ಅತನಿಗೆ ಸಿಎಂ ಬಂದಾಗ ಕೂಡ ಅದು ಪ್ರಸ್ತಾಪ ಆಯ್ತು, ಅಲ್ಲಿ ಮಹಾರಾಷ್ಟ್ರದ ಎಂಎಲ್ಎಗಳು ಬಂದಿಲ್ಲ, ನಮಗೆ ಎರಡು ಟಿಎಂಟಿ ನೀರು ಕೊಡ್ರೆ ನಾವು ನಿಮಗೆ ಬೇಸಿಗೆಯಲ್ಲಿ ಎರಡು ಕೊಡ್ತೀವಿ ಅಂತ ಅದನ್ನ ಹೇಳೋದು ಮಾಡಿದ್ರೆ ಒಳ್ಳೇದೇ, ಅದು ಶಾಶ್ವತವಾಗಿ ಪರಿಹಾರ ಆಗ್ತದೆ. ಅದು ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಈಗ ಮತ್ತೆ ನಾವು ಡಿಸೆಂಬರ್ವರೆಗೆ 3 ವರ್ಷ ಬೇಕು, ಇನ್ನೊಂದು 3 ವರ್ಷ ಬೇಕು. ಅದು ಡಿಸಿಎಂವರ್ಗೆ ಗೊತ್ತಿದೆ, ಸಿಎಂವರ್ಗೆ ಗೊತ್ತಿದೆ ವಿಚಾರ. ಈ ಸಾರಿ ನಾವು ಅದಕ್ಕೆ ಹೆಚ್ಚು ಒತ್ತಡ ಹಾಕ್ತೀವಿ ಅಂದ್ರೆ ಸ್ಕೀಮ್ ಮಾಡಲಿಕ್ಕೆ. ಹಣ ಇಲ್ಲ, ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಈಗಿನ ಹಣ ಕೊಡಲಿಲ್ಲ. ನಾವು ಮಾಡಿಕೊಡ್ಬೇಕಾ ಸುಮಾರು ಒಂದು 100 ಕೋಟಿ ಮೇಲೆ ಜಾಸ್ತಿ ಖರ್ಚಾಗ್ಬೋದು. ಅದೇ ಮಹಾರಾಷ್ಟ್ರ ಬಾರ್ಡರ್ ಅವ್ರಿಗೆ ನಾವು ಬಿಡಬೇಕು ಅಲ್ಲಿ ಹೋಗಿ, ಅಲ್ಲಿಂದ ಅವರು ರೀಲಿಫ್ಟ್ ಮಾಡ್ತಾರೆ. ಆ ಪ್ರಪೋಸಲ್ ಇದೇ ಒಪ್ಪಂದ, ನಾವು ಮಳೆಗಾಲನ ಕೊಡಬೇಕು ಅವ್ರು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಇದೆ, ಚರ್ಚೆ ಇದೆ, ಒಪ್ಪಂದ ಆಗಿಲ್ಲ. ಕೃಷ್ಣಾ ನದಿ ನೀರು ಹಂಚಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಾಜ್ಯಕ್ಕೆ ನೀರು ಬಿಡಬೇಕು, ಎರಡು ಟಿಎಂಸಿ ನೀರು ಬಿಡಲು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ನೀರು ಬಂದಿದೆ, ಆದರೂ ಸಹ ಅದು ಓವರ್ಫ್ಲೋ ಆಗಿ ಬಂದಿರುವ ಸಾಧ್ಯತೆ ಇದೆ. ಹಾಗಾಗಿ ಮಹಾರಾಷ್ಟ್ರದೊಂದಿಗೆ ನೀರು ಬಿಡುವ ಕುರಿತು ಯಾವುದೇ ಒಪ್ಪಂದ ಆಗಿಲ್ಲ, ಹಣ ಕೊಟ್ಟು ನೀರು ತರಬೇಕಾದ ಪರಿಸ್ಥಿತಿ ಇಲ್ಲ, ಹಾಗಾಗಿ ನೀರು ಬಿಡೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ಎರಡೂ ರಾಜ್ಯಗಳು ಕೂಡ ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಅರಿತು ನೀರನ್ನು ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಇಲ್ಲಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿರುವಂಥದ್ದು.